ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಫೆಡರೇಷನ್ ತಾಲೂಕು ಘಟಕದ ವತಿಯಿಂದ ಸಾಮಾಜಿಕ ಭದ್ರತೆ ಪಿಂಚಣಿ ನೀಡುವಂತೆ ಸರ್ಕಾರಕ್ಕೆ ಮನವಿ. ಕಲಘಟಗಿ ತಾಲೂಕಿನ ಕರ್ನಾಟಕ ರಾಜ್ಯದ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಫೆಡರೇಷನ್ ತಾಲೂಕು ಘಟಕದ ವತಿಯಿಂದ ಸುರಕ್ಷಾ ಗೇರ ಅಪಾಯ ಭತ್ಯೆ COVID-19 ಸಾಂಕ್ರಾಮಿಕ ಪಿಡುಗಿನ ಅವಧಿಯಲ್ಲಿ ನಿಧನರಾದವರಿಗೆ ಮರಣ ಪರಿಹಾರವನ್ನು ಕ್ರಮಬದ್ಧಗೊಳಿಸುವಿಕೆ, ಕನಿಷ್ಠ ವೇತನ, ಸಾಮಾಜಿಕ ಭದ್ರತೆ, ಪಿಂಚಣಿ ನೀಡುವಂತೆ ಒತ್ತಾಯಿಸಿ ತಾಲೂಕು ಉಪತಹಶೀಲ್ದಾರ್ ಬಿಕೆ ಥಾಮ್ರೇರ್ ಅವರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷೆ ಚನ್ನಕ್ಕ ಅಂಗಡಿ, ಕಾರ್ಯದರ್ಶಿ ಸರೋಜಾ ಆರೋಗೇರಿ, ಮಂಜುಳಾ ಬೆಳಗೇರೆ, ಮಂಗಳಾ ಬೋಳಾರ್, ಸುಮಂಗಲಾ ದೊಡ್ಡಮನಿ, ಶಕುಂತಲಾ ಹಿರೇಮಠ, ಮಂಜುಳಾ ರಾಮದಂಡ, ಸುಜಾತಾ ಉಡುಪಿ, ಸುಮಿತ್ರ ನೇನಕ್ಕಿ, ಶಾಂತ ರಾಮಪ್ಪನವರ, ಗಂಗಮ್ಮ, ಮಹೇಶ್ವರಿ ಕೊಪ್ಪದ ಸೇರಿದಂತೆ ತಾಲೂಕು ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಉಪಸ್ಥಿತರಿದ್ದರು. ನಮ್ಮನ್ನೆಲ್ಲ ಅಂಗನವಾಡಿ ಕಾರ್ಯಕರ್ತೆಯರನ್ನ ಉಳಿಸ್ರಿ ಅನ್ನುವಂಥದ್ದನ್ನ ಸರ್ಕಾರಕ್ಕೆ ಮನದಟ್ಟವಾಗಿ ತಿಳಿಸುವುದಕ್ಕಾಗೇನೆ ಇವತ್ತಿನ ದಿವಸ ಸಹನೆ ರೀತಿಯೊಳಗೆ ಮುಷ್ಕರ ಮಾಡೀವಿ. ಮುಂದಿನ ದಿನದೊಳಗೆ ಇದೇ ರೀತಿ ಸರ್ಕಾರ ನಮ್ಗೆ ಸ್ಪಂದಿಸಲಿಲ್ಲ ಅಂದ್ರೆ ತೀವ್ರವಾದ ಹೋರಾಟವನ್ನು ನಮ್ಮ ದೇಶಾದ್ಯಂತ ಆಗಲಿ ನಮ್ಮ ಕರ್ನಾಟಕ ರಾಜ್ಯದಂತ ಆಗಲಿ ನಾವು ಹಮ್ಮಿಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಎಲಿಯಾಸ್ ಗಿಡದನ್ನವರ TV12 ಕನ್ನಡ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.